ಮಹಾರಾಷ್ಟ್ರದಲ್ಲಿ ಸ್ವಲ್ಪದರಲ್ಲೇ ಮತ್ತೊಂದು ಅವಘಡ ತಪ್ಪಿದೆ. ರಾಯಗಡ ಕೋಟೆ ವೀಕ್ಷಣೆಯ ವೇಳೆ ಭಾರಿ ಮೇಘಸ್ಫೋಟ ಆಗಿದೆ. ಒಬ್ರೊಬ್ರು ಕೈ ಹಿಡ್ಕೊಂಡು ಮೆಟ್ಟಿಲನ್ನು ದಾಟಿದ್ದಾರೆ ಪ್ರವಾಸಿಗರು. ಸ್ವಲ್ಪದರಲ್ಲೇ ಬಚಾವ್. ಪ್ರವಾಸಿಗರ ಪರದಾಟದ ದೃಶ್ಯ ಮತ್ತೊಬ್ಬ ಪ್ರವಾಸಿಗ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ರಾಯಗಡ ಕೋಟೆಯಲ್ಲಿ ನಿನ್ನೆ ನಡೆದಿರುವಂತಹ ಘಟನೆ ಇದು ಈಗ ತಡವಾಗಿ ಬೆಳಕಿಗೆ ಬಂದಿದೆ. ಚೂರು ಮೈ ಮರೆತಿದ್ರೂ ಕೂಡ ಮತ್ತೊಂದು ಭಾರಿ ಅನಾಹುತ ಆಗ್ತಾ ಇತ್ತು, ಅವಘಡ ಆಗ್ತಾ ಇತ್ತು. ಮೊನ್ನೆ ಪುಣೆಯಲ್ಲಿ ನಾವು ನೋಡಿದ್ವಿ ಅದೇ ತರದ ಅವಘಡ. ದೃಶ್ಯವನ್ನು ನೋಡಿ, ರಭಸವಾಗಿ ನೀರು ಹರಿತಾ ಇದೆ. ರಾಯಗಡ ಕೋಟೆ ಅದು, ಅದು ಮೆಟ್ಟಿಲುಗಳು. ಆ ಕೋಟೆಯನ್ನು ಹತ್ತೋದಕ್ಕೆ ಮೆಟ್ಟಿಲುಗಳಿದ್ದಾವೆ. ಆ ಮೆಟ್ಟಿಲುಗಳು ಅದನ್ನು ಹತ್ತಾ ಇದ್ರು, ಆ ಮೆಟ್ಟಿಲುಗಳ ಮೇಲೆ ಎಷ್ಟು ರಭಸವಾಗಿ ನೀರು ಹರಿತಾ ಇದೆ. ಮಂಜುನಾಥ್, ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಮಂಜುನಾಥ್, ಮಹಾರಾಷ್ಟ್ರದಾದ್ಯಂತ ಭಾರಿ ಮಳೆ ಆಗ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಈ ತರ ವೀಕ್ಷಣೀಯ ಸ್ಥಳಗಳು ಕೂಡ ಭಾರಿ ಇದಾವೆ. ಬಟ್ ಯಾಕೆ ರಾಜ್ಯ ಸರ್ಕಾರ ಅಲ್ಲಿ ಏನಾದರೂ ಈ ಡೇಂಜರು ಅಂತ ಏನಾದರೂ ಹೇಳಿಲ್ವಾ ಅಂತ ಜನ ಮತ್ತೆ ಮತ್ತೆ ಅಲ್ಲೇ ಹೋಗ್ತಾ ಇದ್ದಾರೆ. ಮತ್ತೊಂದು ಭಾರಿ ಅನಾಹುತನೇ ಆಗ್ತಾ ಇತ್ತು. ಖಂಡಿತವಾಗ್ಲೂ ವಾಸುದೇವ್, ಏನು ಅಂತಂದ್ರೆ ಕರ್ನಾಟಕದ ಗಡಿಯನ್ನ ಹಿಡ್ಕೊಂಡು ಮಹಾರಾಷ್ಟ್ರದಾದ್ಯಂತ ಈಗ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಸುರಿತಾ ಇದೆ. ಸೊ ಈಗಾಗಲೇ ಹವಾಮಾನ ಇಲಾಖೆ ಕೂಡ ಇನ್ನು 3 ದಿನಗಳ ಕಾಲ ಮಹಾರಾಷ್ಟ್ರದಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಆಗಲಿದೆ ಅಂತ ಹೇಳಿ ಕೂಡ ಸೂಚನೆಯನ್ನ ಕೊಟ್ಟಿರುವಂತದ್ದು. ಸೊ ತಾವೀಗ ದೃಶ್ಯಗಳಲ್ಲಿ ನೋಡ್ತಾ ಇದ್ರಿ, ಒಂದು ಕಡೆ ಮುಂಬೈ ಮಹಾನಗರಿ ಮುಳುಗಿ ಹೋಗುವ ಹಂತ ತಲುಪಿದೆ ಅಂತ ಹೇಳ್ಬೇಕಾಗುತ್ತೆ. ಯಾಕೆಂತಂದ್ರೆ ಅಲ್ಲಿರುವಂತಹ ರಸ್ತೆಗಳಾಗಿರ್ಬಹುದು, ಆಮೇಲೆ ರೈಲ್ವೆ ನಿಲ್ದಾಣಗಳಾಗಿರ್ಬಹುದು, ಅಂಗಡಿ ಮುಗ್ಗಟ್ಟುಗಳಾಗಿರ್ಬಹುದು, ಪೊಲೀಸ್ ಠಾಣೆ ಆಗಿರ್ಬಹುದು, ಎಲ್ಲವೂ ಕೂಡ ಏನು ಅಂತಂದ್ರೆ ಜಲಾವೃತ ಆಗಿರುವಂತದ್ದು. ಸೊ ಇದು ಮಹಾರಾಷ್ಟ್ರದಲ್ಲಿ ಅಂದ್ರೆ ಮುಂಬೈನಲ್ಲಿ ಕಂಡು ಬರ್ತಕ್ಕಂಥ ದೃಶ್ಯ ಅಂತಂದ್ರೆ, ಅದು ಪಕ್ಕದ ರಾಯಗಡ ಜಿಲ್ಲೆಯಲ್ಲಿ ರಾಯಗಡ ಕೋಟೆಯಲ್ಲಿ ತಾವು ಗಮನಿಸಬಹುದು. ಮೊನ್ನೆಯಷ್ಟೇ ಲೂನವನದಲ್ಲಿ 5 ಜನ ಏನು ಅಂತಂದ್ರೆ ಕಣ್ಮರೆಯಾಗಿದ್ದು, ಅದರಲ್ಲಿ 3 ಸಾವನ್ನಪ್ಪಿದ್ರು. ಸೊ ಅವರ ಡೆಡ್ ಬಾಡಿಗಳನ್ನ ಹುಡುಕಾಡ್ಲಿಕ್ಕೆ ಸಾಕಷ್ಟು ಪರಿಶ್ರಮ ಹಾಕ್ಬೇಕಾಗಿತ್ತು NDRF ಟೀಮ್. ಅದೇ ರೀತಿಯಾದಂತ ಒಂದು ದೊಡ್ಡ ಘಟನೆಯಲ್ಲಿ ಸ್ವಲ್ಪ ಮೈಮರೆತ ಜರುಗು ಹೋಗ್ತಾ ಇತ್ತು. ಯಾಕೆ ಅಂತಂದ್ರೆ ದೃಶ್ಯಗಳಲ್ಲೂ ಕೂಡ ನೋಡಬಹುದು, ಏಕಾಏಕಿ ಮೇಘ ಸ್ಫೋಟದಿಂದ ಧಾರಾಕಾರವಾಗಿ ಮೆಟ್ಟಿಲುಗಳ ಮೇಲೆ ಅಪಾರ ಪ್ರಮಾಣದ ನೀರು ಬಂದಿರೋದ್ರಿಂದ ಅಲ್ಲಿ ಹೋಗಿರ್ತಕ್ಕಂತ ಪ್ರವಾಸಿಗರು ಪರದಾಡುವಂತಹ ದೃಶ್ಯ ಸರಿಯಾಗಿದೆ. ಸೊ ಈ ಮಹಾರಾಷ್ಟ್ರದಲ್ಲಿ ಇನ್ನೂ ಕೂಡ ಏನು ಅಂತಂದ್ರೆ 3 ದಿನಗಳ ಕಾಲ ಮಳೆ ಮುಂದುವರಿಯಲಿದೆ. ಸೊ ಈಗ ಏನು ಅಂತಂದ್ರೆ ಮಹಾರಾಷ್ಟ್ರ ಸರ್ಕಾರ ಆಗಿರ್ಬೋದು ಮತ್ತು ಕರ್ನಾಟಕ ಗಡಿಯಲ್ಲಿರುವಂತಹ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಆಗಿರ್ಬೋದು ಎಚ್ಚೆತ್ಕೊಳ್ಬೇಕಾಗುತ್ತೆ. ಪ್ರೇಕ್ಷಣೀಯ ಸ್ಥಳಗಳು ಏನಿದಾವೆ ಅಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಅನ್ನ ಮಾಡ್ಬೇಕಾಗುತ್ತೆ. ವಾಸುದೇವ್, ಓಕೆ, ಥ್ಯಾಂಕ್ ಯು ಮಂಜುನಾಥ್. ಮಹಾರಾಷ್ಟ್ರದಲ್ಲಿ ಸ್ವಲ್ಪದರಲ್ಲೇ ಮತ್ತೊಂದು ಅವಘಡ ತಪ್ಪಿದೆ. ರಾಯಗಡ ಕೋಟೆ ವೀಕ್ಷಣೆಯ ವೇಳೆ ಭಾರಿ ಮೇಘಸ್ಫೋಟ ಆಗಿದೆ. ಒಬ್ರೊಬ್ರು ಕೈ ಹಿಡ್ಕೊಂಡು ಮೆಟ್ಟಿಲನ್ನು ದಾಟಿದ್ದಾರೆ ಪ್ರವಾಸಿಗರು. ಸ್ವಲ್ಪದರಲ್ಲೇ ಬಚಾವ್. ಪ್ರವಾಸಿಗರ ಪರದಾಟದ ದೃಶ್ಯ ಮತ್ತೊಬ್ಬ ಪ್ರವಾಸಿಗ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ರಾಯಗಡ ಕೋಟೆಯಲ್ಲಿ ನಿನ್ನೆ ನಡೆದಿರುವಂತಹ ಘಟನೆ ಇದು ಈಗ ತಡವಾಗಿ ಬೆಳಕಿಗೆ ಬಂದಿದೆ. ಚೂರು ಮೈ ಮರೆತಿದ್ರೂ ಕೂಡ ಮತ್ತೊಂದು ಭಾರಿ ಅನಾಹುತ ಆಗ್ತಾ ಇತ್ತು, ಅವಘಡ ಆಗ್ತಾ ಇತ್ತು. ಮೊನ್ನೆ ಪುಣೆಯಲ್ಲಿ ನಾವು ನೋಡಿದ್ವಿ ಅದೇ ತರದ ಅವಘಡ. ದೃಶ್ಯವನ್ನು ನೋಡಿ, ರಭಸವಾಗಿ ನೀರು ಹರಿತಾ ಇದೆ. ರಾಯಗಡ ಕೋಟೆ ಅದು, ಅದು ಮೆಟ್ಟಿಲುಗಳು. ಆ ಕೋಟೆಯನ್ನು ಹತ್ತೋದಕ್ಕೆ ಮೆಟ್ಟಿಲುಗಳಿದ್ದಾವೆ. ಆ ಮೆಟ್ಟಿಲುಗಳು ಅದನ್ನು ಹತ್ತಾ ಇದ್ರು, ಆ ಮೆಟ್ಟಿಲುಗಳ ಮೇಲೆ ಎಷ್ಟು ರಭಸವಾಗಿ ನೀರು ಹರಿತಾ ಇದೆ. ಮಂಜುನಾಥ್, ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಮಂಜುನಾಥ್, ಮಹಾರಾಷ್ಟ್ರದಾದ್ಯಂತ ಭಾರಿ ಮಳೆ ಆಗ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಈ ತರ ವೀಕ್ಷಣೀಯ ಸ್ಥಳಗಳು ಕೂಡ ಭಾರಿ ಇದಾವೆ. ಬಟ್ ಯಾಕೆ ರಾಜ್ಯ ಸರ್ಕಾರ ಅಲ್ಲಿ ಏನಾದರೂ ಈ ಡೇಂಜರು ಅಂತ ಏನಾದರೂ ಹೇಳಿಲ್ವಾ ಅಂತ ಜನ ಮತ್ತೆ ಮತ್ತೆ ಅಲ್ಲೇ ಹೋಗ್ತಾ ಇದ್ದಾರೆ. ಮತ್ತೊಂದು ಭಾರಿ ಅನಾಹುತನೇ ಆಗ್ತಾ ಇತ್ತು. ಖಂಡಿತವಾಗ್ಲೂ ವಾಸುದೇವ್, ಏನು ಅಂತಂದ್ರೆ ಕರ್ನಾಟಕದ ಗಡಿಯನ್ನ ಹಿಡ್ಕೊಂಡು ಮಹಾರಾಷ್ಟ್ರದಾದ್ಯಂತ ಈಗ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಸುರಿತಾ ಇದೆ. ಸೊ ಈಗಾಗಲೇ ಹವಾಮಾನ ಇಲಾಖೆ ಕೂಡ ಇನ್ನು 3 ದಿನಗಳ ಕಾಲ ಮಹಾರಾಷ್ಟ್ರದಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಆಗಲಿದೆ ಅಂತ ಹೇಳಿ ಕೂಡ ಸೂಚನೆಯನ್ನ ಕೊಟ್ಟಿರುವಂತದ್ದು. ಸೊ ತಾವೀಗ ದೃಶ್ಯಗಳಲ್ಲಿ ನೋಡ್ತಾ ಇದ್ರಿ, ಒಂದು ಕಡೆ ಮುಂಬೈ ಮಹಾನಗರಿ ಮುಳುಗಿ ಹೋಗುವ ಹಂತ ತಲುಪಿದೆ ಅಂತ ಹೇಳ್ಬೇಕಾಗುತ್ತೆ. ಯಾಕೆಂತಂದ್ರೆ ಅಲ್ಲಿರುವಂತಹ ರಸ್ತೆಗಳಾಗಿರ್ಬಹುದು, ಆಮೇಲೆ ರೈಲ್ವೆ ನಿಲ್ದಾಣಗಳಾಗಿರ್ಬಹುದು, ಅಂಗಡಿ ಮುಗ್ಗಟ್ಟುಗಳಾಗಿರ್ಬಹುದು, ಪೊಲೀಸ್ ಠಾಣೆ ಆಗಿರ್ಬಹುದು, ಎಲ್ಲವೂ ಕೂಡ ಏನು ಅಂತಂದ್ರೆ ಜಲಾವೃತ ಆಗಿರುವಂತದ್ದು. ಸೊ ಇದು ಮಹಾರಾಷ್ಟ್ರದಲ್ಲಿ
ಭಾರತದಲ್ಲಿ ಅಂದ್ರೆ ಮುಂಬೈನಲ್ಲಿ ಕಂಡು ಬರ್ತಕ್ಕಂತ ದೃಶ್ಯ ಅಂತಂದ್ರೆ ಇದು ಪಕ್ಕದ ರಾಯಗಢ ಜಿಲ್ಲೆಯಲ್ಲಿ ರಾಯಗಢ ಕೋಟೆಯಲ್ಲಿ ತಾವು ಗಮನಿಸಬಹುದು. ಮೊನ್ನೆ ಅಷ್ಟೇ ಲೂನವನದಲ್ಲಿ 5 ಜನ ಏನು ಅಂತಂದ್ರೆ ಕಣ್ಮರೆಯಾಗಿದ್ದು, ಅದರಲ್ಲಿ 3 ಸಾವನ್ನಪ್ಪಿದ್ರು. ಸೊ ಅವರ ಡೆಡ್ ಬಾಡಿಗಳನ್ನ ಹುಡುಕಾಡ್ಲಿಕ್ಕೆ ಸಾಕಷ್ಟು ಪರಿಶ್ರಮ ಹಾಕಬೇಕಾಗಿತ್ತು ಎನ್ಡಿಆರ್ಎಫ್ ಟೀಮ್. ಅದೇ ರೀತಿಯಾದಂತ ಒಂದು ದೊಡ್ಡ ಘಟನೆಯಲ್ಲಿ ಸ್ವಲ್ಪ ಮೈಮರೆತ ಜರುಗ ಹೋಗ್ತಾ ಇತ್ತು. ಯಾಕೆ ಅಂತಂದ್ರೆ ದೃಶ್ಯಗಳಲ್ಲೂ ಕೂಡ ನೋಡಬಹುದು, ಏಕಾಏಕಿ ಮೇಘ ಸ್ಫೋಟದಿಂದ ಧಾರಾಕಾರವಾಗಿ ಮೆಟ್ಟಿಲುಗಳ ಮೇಲೆ ಅಪಾರ ಪ್ರಮಾಣದ ನೀರು ಬಂದಿರೋದ್ರಿಂದ ಅಲ್ಲಿ ಹೋಗಿರ್ತಕ್ಕಂಥ ಪ್ರವಾಸಿಗರು ಪರದಾಡುವಂತಹ ದೃಶ್ಯ ಸರಿಯಾಗಿದೆ. ಸೊ ಈ ಮಹಾರಾಷ್ಟ್ರದಲ್ಲಿ ಇನ್ನೂ ಕೂಡ ಏನು ಅಂತಂದ್ರೆ 3 ದಿನಗಳ ಕಾಲ ಮಳೆ ಮುಂದುವರಿಯಲಿದೆ. ಸೊ ಈಗ ಏನು ಅಂತಂದ್ರೆ ಮಹಾರಾಷ್ಟ್ರ ಸರ್ಕಾರ ಆಗಿರ್ಬೋದು ಮತ್ತು ಕರ್ನಾಟಕ ಗಡಿಯಲ್ಲಿರುವಂತಹ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಆಗಿರ್ಬೋದು ಎಚ್ಚೆತ್ಕೊಳ್ಬೇಕಾಗುತ್ತೆ. ಪ್ರೇಕ್ಷಣೀಯ ಸ್ಥಳಗಳು ಏನಿದಾವೆ ಅಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಅನ್ನ ಮಾಡ್ಬೇಕಾಗುತ್ತೆ. ವಾಸುದೇವ್. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಮಂಜುನಾಥ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ ಗಾಗಿ www.vistaranews.com ವೆಬ್ಸೈಟ್ ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.